ನಮ್ಮೂರ ಟಿವಿಗೆ ಸ್ವಾಗತ ವೀಕ್ಷಕರೇ ಇವತ್ತು ಸಿನಿಮಾ ರಂಗದಲ್ಲಿ ನಡೆಯುತ್ತಿರುವಂತ ಕ್ರೈಮ್ ಫೈಲ್ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ಹಾಗಾದರೆ ಏನಿದು ಸಿನಿಮಾ ರಂಗದಲ್ಲಿ ಯಾವ ರೀತಿ ಕ್ರೈಮ್ ನಡೆಯುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಸ್ಟೋರಿ ಕೇಳಿ ಉಚಿತ ಸಿನಿಮಾ ವೀಕ್ಷಣೆಗೆ ಹೆಡವಟ್ಟು ಕಾಶ್ಮೀರ್ ಫೈಲ್ ಹೆಸರಿನಲ್ಲಿ ಸೈಬರ್ ವಂಚನೆ ಏನಿದು ಮೊನ್ನೆ ತಾನೇ ಕಾಶ್ಮೀರ್ ಫೈಲ್ ಅನ್ನೋ ಒಂದು ಮೂವಿ ರಿಲೀಸ್ ಆಯ್ತು ಇವರು ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ತಾ ಇದ್ದೀರಾ ಹೌದು ವೀಕ್ಷಕರೇ ದೇಶಾದ್ಯಂತ ಕಾಶ್ಮೀರ್ ಫೈಲ್ ಚಿತ್ರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಸಿನಿಮಾದ್ದೇ ಚರ್ಚೆ ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತ ಈ ಒಂದು ಸೈಬರ್ ವಂಚಕರು ಜನರನ್ನ ಲೂಟಿ ಲೂಟಿ ಮಾಡಲು ಹೊರಟಿದ್ದಾರೆ ಇಂತಹ ಒಂದು ಘಟನೆ ಸದ್ಯಕ್ಕೆ ಬೆಳಕಿಗೆ ಬಂದಿದೆ ಕಾಶ್ಮೀರ್ ಫೈಲ್ ಚಿತ್ರವನ್ನ ಉಚಿತವಾಗಿ ಡೌನ್ಲೋಡ್ ಮಾಡಬಹುದು ಸಾಮಾಜಿಕ ಜಾಲತಾಣದಲ್ಲಿ ಲಿಂಕ್ ಹರಿಬಿಡುತ್ತಿದ್ದಾರೆ ಒಂದು ವೇಳೆ ಸುಲಭ ಉಚಿತವಾಗಿ ಸಿನಿಮಾ ನೋಡಲು ಆಸೆ ಇದ್ದ ಅದನ್ನ ಕ್ಲಿಕ್ ಮಾಡಿದರೆ ಮೊಬೈಲ್ ಕಂಪ್ಯೂಟರ್ ವೈರಸ್ ದಾಳಿಗೆ ತುತ್ತಾಗುವ ಖಚಿತ ಮಾಹಿತಿ ದೊರಕಿದೆ ಕಾಶ್ಮೀರ್ ಫೈಲ್ ಗೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಡ್ತಾ ಇದ್ದಾವೆ ಹೌದು ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ರಿಲೀಸ್ ಆದಂತ ಕಾಶ್ಮೀರ್ ಫೈಲ್ ಅನ್ನುವಂತ ಒಂದು ಮೂವಿಯನ್ನ ಹಲವಾರು ಗಣ್ಯಾತಿ ಗಣ್ಯರು ರಾಜಕೀಯ ವ್ಯಕ್ತಿಗಳು ನೋಡಿ ತಮ್ಮದೇ ಆದಂತ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಮೂವಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಎಷ್ಟೋ ಜನ ಈ ಒಂದು ಕ್ರೈಮ್ ಗಳನ್ನು ನಡೆಸುತ್ತಿದ್ದಾರೆ ಹೌದು ಲಿಂಕ್ ಕ್ಲಿಕ್ ಮಾಡಿದ ಬಳಿಕ ಖಾತೆದಾರರ ಅರಿವಿಗೆ ಬಾರದಂತೆ ಫ್ರೈ ಬೈ ಡೌನ್ಲೋಡ್ ಆಪ್ ಮೂಲಕ ಮೊಬೈಲ್ ಕಂಪ್ಯೂಟರ್ ನಲ್ಲಿರುವ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪಡೆಯಲಾಗುತ್ತದೆ ತದನಂತರ ಒಂದು ವೇಳೆ ಈ ಲಿಂಕ್ ಮುಖೇನ ಮಾಹಿತಿ ಪಾನ್ ಶಾರ್ಟ್ ಬೋರ್ಡ್ ಆಪ್ ಡೌನ್ಲೋಡ್ ಆದರೆ ಕಾರ್ಡ್ ಸೇರಿ ಖಾತೆದಾರರಿಗೆ ಗೊತ್ತಾಗದ ಹಾಗೆ ವರ್ಗಾವಣೆ ಮಾಡುತ್ತಾರೆ ಈ ಆಪ್ ಇತರ ಯಾಂತ್ರಿಕ ಬ್ಯಾಂಕ್ ಸರ್ವರ್ ನೊಂದಿಗೆ ನೆಟ್ ಖಾಸಗಿ ವರ್ಕ್ ಓಟಿಪಿ ನಮೂದಿಸುವ ಕಾರ್ಯ ಮಾರ್ಗ ವರ್ಗಾವಣೆ ಮಾಹಿತಿಗಳನ್ನು ಗೌಪ್ಯವಾಗಿ ನಡೆಸಲಾಗುತ್ತದೆ ಎಂದಿದ್ದಾರೆ ಈ ಒಂದು ಸೈಬರ್ ತಜ್ಞರಾದಂತ ಅನಂತ ಪ್ರಭುರವರು ಹೌದು ನೀವೇನಾದರೂ ದಿ ಕಾಶ್ಮೀರ್ ಫೈಲ್ ಮೂವಿಯನ್ನ ನೋಡಬೇಕಂತ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿ ಬಿಡ್ತಾ ಇದ್ದಾರೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗದ ಹಾಗೆ ನಿಮ್ಮ ಅಕೌಂಟ್ ಇಂದ ಹಣವನ್ನ ಟ್ರಾನ್ಸ್‌ಫರ್ ಮಾಡ್ಕೊತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗೌಪ್ಯದ ಸಿಸ್ಟಮ್ ಬಗ್ಗೆ ಆ ಮಂಗಳೂರಿನ ಸೈಬರ್ ತಜ್ಞರಾದಂತ ಅನಂತ ಪ್ರಭುರವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಭಾರತೀಯ ಕಾನೂನು ಪ್ರಕಾರ ಸಿನಿಮಾಗಳನ್ನು ಡೌನ್ಲೋಡ್ ಮಾಡಿ ನೋಡುವುದು ಅಪರಾಧ ಅದರ ಬದಲು ಓಟಿಟಿ ಅಲ್ಲಿ ನೋಡಬಹುದು ಆದರೆ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತ ಕೆಲವೊಂದಷ್ಟು ಮೂವಿಗಳನ್ನು ಜನರು ಅಮಾಯಕ ಜನರು ಡೌನ್ಲೋಡ್ ಮಾಡಿ ನೋಡುತ್ತಿದ್ದಾರೆ ಇದನ್ನೇ ಟಾರ್ಗೆಟ್ ಮಾಡಿಕೊಂಡ ಈ ಒಂದು ಸೈಬರ್ ವಂಚಕರು ಹೀಗೆ ಯಾಮಾರಿಸುತ್ತಿದ್ದಾರೆ ಹೌದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತ ಲಿಂಕ್ಗಳನ್ನು ಡೌನ್ಲೋಡ್ ಮಾಡಿ ಎಷ್ಟೋ ಜನರು ಮೂವಿಗಳನ್ನು ನೋಡ್ತಾ ಇದ್ದಾರೆ ಅದೇ ರೀತಿ ಕಾಶ್ಮೀರ್ ಫೈಲ್ ಮೂವಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಲಿಂಕ್ ಹರಿದಾಡುತ್ತಿದೆ ಅದನ್ನು ಡೌನ್ಲೋಡ್ ಮಾಡಿದರೆ ನಿಮಗೆ ಹರಿವೇ ಆಗದ ರೀತಿ ನಿಮ್ಮ ಖಾತೆಯಿಂದ ಹಣವನ್ನು ಟ್ರಾನ್ಸ್‌ಫರ್ ಮಾಡ್ಕೊತಾ ಇದ್ದಾರೆ ಈ ಒಂದು ಸೈಬರ್ ಕಳ್ಳರು ಹೌದು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆಯಾದಂತ ಈ ಒಂದು ದಿ ಕಾಶ್ಮೀರ್ ಮೂವಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ನೋಡೋದಕ್ಕೆ ಎಷ್ಟೋ ಜನರು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತವರಿಗೆ ಇಂತಹ ಒಂದು ಮಾಹಿತಿ ತುಂಬಾ ಸೂಕ್ತವಾದಂತದ್ದು ಅನ್ನೋದು ನಮ್ಮ ಅಭಿಪ್ರಾಯ ಈಗಾಗಲೇ ಗೂಗಲ್ ನಲ್ಲಿ ಪ್ರಸ್ತುತ ಕಾಶ್ಮೀರ್ ಫೈಲ್ ಟಾಪ್ ಲಿಸ್ಟ್ ನಲ್ಲಿ ಇದ್ದು ಈ ಅವಕಾಶವನ್ನೇ ಬಳಸಿಕೊಳ್ಳುವಂತ ಸೈಬರ್ ಕದಿಮರು ಬಳಕೆದಾರರನ್ನ ಸುಲಭವಾಗಿ ವಂಚನಾ ಜಾಲಕ್ಕೆ ತಳ್ಳುತ್ತಿದ್ದಾರೆ ಆದುದರಿಂದ ವಾಟ್ಸ್ಆಪ್ ನಲ್ಲಿ ಬರುವಂತ ಈ ಒಂದು ನಕಲಿ ಲಿಂಕ್ ಗಳನ್ನ ಡೌನ್ಲೋಡ್ ಮಾಡದೆ ನಿಮಗೆ ಕಂಪ್ಯೂಟರ್ ಅಥವಾ ಆಂಟಿ ವೈರಸ್ ನನ್ನ ಹಾಕಿ ಆಗಲೇ ಗೂಗಲ್ ಸರ್ಚ್ ನಲ್ಲಿ ಪ್ರಸ್ತುತ ಕಾಶ್ಮೀರ್ ಫೈಲ್ ಟಾಪ್ ಲಿಸ್ಟ್ ನಲ್ಲಿ ಇದ್ದು ಈ ಅವಕಾಶವನ್ನೇ ಬಳಸಿಕೊಳ್ಳುವಂತ ಸೈಬರ್ ಕದಿಮರು ಬಳಕೆದಾರರನ್ನು ಸುಲಭವಾಗಿ ವಂಚನಾ ಜಾಲಕ್ಕೆ ಬೀಳಿಸುತ್ತಿದ್ದಾರೆ ಆದುದರಿಂದ ವಾಟ್ಸ್ಆಪ್ ಆಪ್ ಗಳಲ್ಲಿ ಬರುವಂತ ನಕಲಿ ಲಿಂಕ್ ಗಳನ್ನು ಯಾವುದೇ ಕಾರಣಕ್ಕೂ ಬಳಕೆ ಮಾಡದೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಆಂಟಿ ವೈರಸ್ ಅನ್ನು ಹಾಕಿ ಬಳಸಿಕೊಳ್ಳಿ ಎಂದು ಅನಂತ ಪ್ರಭು ಸೈಬರ್ ತಜ್ಞರು ತಿಳಿಸುತ್ತಿದ್ದಾರೆ ಹೌದು ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಯಾದಂತ ಕಾಶ್ಮೀರ್ ಫೈಲ್ ಎನ್ನುವಂತ ಮೂವಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ನೋಡಬೇಕೆಂದು ಎಷ್ಟೋ ಜನರು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತಹ ಜನರನ್ನು ಟಾರ್ಗೆಟ್ ಮಾಡಿಕೊಂಡಂತ ಈ ಒಂದು ಸೈಬರ್ ಕದಿಮರು ಅವರ ಅರಿವಿಗೆ ಬಾರದಂತೆ ಅವರಿಂದ ಅವರ ಖಾತೆಯಿಂದ ಹಣವನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ ಹೌದು ವೀಕ್ಷಕರೇ ನಿಮ್ಮ ವಾಟ್ಸ್ಆಪ್ ಗಳಿಗೆ ಇಂತಹ ನಕಲಿ ಲಿಂಕ್ ಬಂದರೆ ಡೌನ್ಲೋಡ್ ಮಾಡಬೇಡಿ ಈ ರೀತಿಯಾಗಿ ನಿಮ್ಮಿಂದ ಹಣ ಕಸಿದುಕೊಳ್ಳುವಂತ ಒಂದು ಸೈಬರ್ ಕದಿಮರು ಸಹ ಇದ್ದಾರೆ ಮತ್ತೊಂದು ಇಂತಹದೇ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಧನ್ಯವಾದಗಳು ನಮ್ಮೂರ್ ಟಿವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ